आत्मीय विद्यार्थिगळे नाल्कनेय ई अंगुलिमाला दृश्यदल्लि नावु हिंदे नडेदंतह तरगतियल्लि गौतम बुद्ध अंगुलिमालावन्नु करेदुकोंडु श्रावस्तीय उपवनक्के बरुवंतह सन्निवेश मत्तु आनंद हागू इतर शिष्यरु अल्लि संभाषणे याव रीतियागि नडेयता इत्तु अन्नुवंतहदन्नु नावु गमनिस्ता इद्दीवि इल्लि हेगे अंगुलिमाला पुण्याक्षनाद परिवर्तने अंशवन्न नाल्कनेय दृश्यदल्लि नम्म गमनक्के बरुवंतहद्दु अंगुलिमाला नाटकद कोनेय दृश्य ऐदनेय दृश्य इदरल्लि नावु प्रमुखवागि गमनिसुवंतह अंशवेनेंदरे श्रावस्तीय चेतवनदल्लि बुद्धदेव शिष्यरोडने इरुव संदर्भ आ ओंदु दृश्य अल्लिगे एळु दिनगळ बळिक अंगुलिमाला मरळि बुद्धन बळिगे ಬರುವಂತಹ ಸನ್ನಿವೇಶ ಅಂದ್ರೆ ಇಲ್ಲಿ ಈಗಾಗಲೇ ಹೇಳಿರುವಂತಹದ್ದು ನಿನ್ನ ಕರ್ಮಪಾಶವನ್ನ ಕಳೆಯದೆ ನೀನು ಮುಕ್ತನಾಗುವಂತಹದ್ದು ಅಥವಾ ಪುಣ್ಯಾಕ್ಷನ ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾವು ಇಲ್ಲಿಯೇ ಚೇತವನದಲ್ಲಿಯೇ ಮತ್ತೆ ಏಳು ದಿನಗಳ ನಂತರ ಭೇಟಿಯಾಗೋಣ ಎಂದು ಹೇಳಿದಾಗ ಆಯಿತು ಎಂದು ಬುದ್ಧದೇವ ಅಲ್ಲಿಯೇ ಚೇತವನದಲ್ಲಿ ಇರುವಂತಹದ್ದು ಏಳು ದಿನಗಳ ಕಾಲ ಎಲ್ಲ ಕಡೆಗೂ ಹೋಗಿ ಚರಿಗೆಗೆ ಭಿಕ್ಷಾಟನೆಗೆ ಹೋಗಿ ನಮ್ಮ ಈ ಅಂಗುಲಿಮಾಲ ಪುಣ್ಯಾಕ್ಷ ಹೋಗಿ ಬರುವಂತಹ ಒಂದು ಸಂದರ್ಭವೇ ಈ ದೃಶ್ಯ ಐದು ನಾಟಕದ ಅಂಗುಲಿಮಾಲ ನಾಟಕದ ಕೊನೆಯ ಘಟ್ಟ ಅನ್ನುವಂತಹ ಮಾತು ಆನಂದ ಏಳು ದಿನಗಳ ಬಳಿಕ ಆ ಚೇತವನದಲ್ಲಿ ಬುದ್ಧ ತನ್ನ ಶಿಷ್ಯರೊಂದಿಗೆ ಕೂಡಿರುವಂತಹ ಸಂದರ್ಭ ಅವರು ಮಾತನಾಡುವಂತಹ ನುಡಿ ಆನಂದ ಎದೆ ತುಂಬ ಆನಂದ ಧ್ಯಾನ ಏಕಾಗ್ರತೆಯ ಸಾ ಆನಂದದ ಭೂತಿ ಎದೆಯ ತುಂಬಿದೆ ತಂದೆ ಅರಿವಿನಾಚೆಗೆ ಇರುವು ಇರಿವಿನಾಚೆಗೆ ಬಯಲು ಇದು ಮನವ ಭ್ರಾಂತಿಯೋ ಮೇನ್ ಅಂತ್ಯಶಾಂತಿಯೋ ಒಂದು ತಿಳಿಯದ ಮರುಳು ನಾನಾಗಿ ಹೆನ್ ಅದಕ್ಕೆ ಒಂದು ರೀತಿಯಂತಹ ವಿಶಿಷ್ಟವಾದಂತಹ ಧ್ಯಾನದ ಏಕಾಗ್ರತೆಯ ಒಂದು ಅನುಭೂತಿಯನ್ನು ನಾನು ಪಡಿತಾ ಇರುವಂತಹದ್ದು ಇದು ಸತ್ಯವೋ ಸುಳ್ಳೋ ಅನ್ನುವಂಥದ್ದನ್ನು ನನಗೆ ತಿಳಿಸಿಕೊಡು ಅನ್ನುವಂತಹದ್ದು ಮಾತನ್ನು ಹೇಳಿದಾಗ ಭೂತ ದಿಟಕಂದ ಇದೋ ನೋಡು ಮುಂಜಾನೆ ಬಿಸಿಲಿನಲ್ಲಿ ಮಿಂದು ಕಿಲಕಿಲ ನಕ್ಕು ಲಾಸ್ಯವಾಡಿದ ಲತೆಯ ತುದಿಯಲ್ಲಿ ಅರಳಿರುವ ಸುಂದರ ಪುಷ್ಪದರು ಧ್ಯಾನಾಗ್ರದಲ್ಲಿ ಅರಳುವುದು ಅನಂತ ಶಾಂತಿ ಹೇಗೆ ನಮ್ಮ ಧ್ಯಾನದಿಂದ ನಮ್ಮಲ್ಲಿ ಅನಂತವಾಗಿರುವಂತಹ ಒಂದು ಶಾಂತಿ ದೊರಕುತ್ತೆ ಅಂದರೆ ಆ ಬಳ್ಳಿಯಲ್ಲಿ ಹೂವು ಹೇಗೆ ಅರಳುತ್ತಲ್ಲ ಅದೇ ರೀತಿ ನಾವು ಧ್ಯಾನದ ಮುಖಾಂತರ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು ಮತ್ತು ಅನಂತ ಶಾಂತಿಯನ್ನು ಪಡೆಯಬಹುದಾಗಿದೆ ಎನ್ನುವಂತಹ ಮಾತು ಒಬ್ಬ ಶಿಷ್ಯ ಹೇಳ್ತಾನೆ ಅಂಗುಲಿ ಮಾಲಾ ನೈ ತರುವ ದಿನ ವಿದಲ್ಲವೇ ತಂದೆ ಬುದ್ಧ ಬರಬಹುದು ಕಂದ ಆತ ಅಂಗುಲಿಮಾಲಾ ಬರುವಂತಹ ದಿನ ಇದಾಗಿದೆ ಅಲ್ಲ ಗುರುವೆ ಅಂತ ಹೇಳಿದಾಗ ಬರಬಹುದು ಅನ್ನುವಂತಹ ಮಾತನ್ನು ಹೇಳ್ತಾರೆ ಮತ್ತೊಬ್ಬ ಶಿಷ್ಯ ಗುರುದೇವ ಆ ರಾಜಗೃಹದ ತಣಿಗೆ ತೆರಳುವೆವು ನಾಳೆ ನಾವೆಂದೆಂಬ ಅಣತಿಯ ನಿತ್ಯ ಹಿರಿ ಇಂದು ನೆನಪಾಗಿಸಲು ಹೇಳಿದಿರಿ ಅದಕ್ಕೆ ನಾಳೆ ನಾವು ಅರಮನೆಯಲ್ಲಿಗೆ ಹೋಗಬೇಕಾಗಿರುವಂತಹದ್ದು ಅದು ಮತ್ತೊಮ್ಮೆ ತಮಗೆ ಜ್ಞಾಪಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಬುದ್ಧ ಒಳಿತು ಕಂದ ನಾಳೆ ಮುಂಜಾನೆ ಅರವಿ ಆ ಉದಯಕ್ಕಿಂ ತುಸು ಮುನ್ನ ಧ್ಯಾನವನ್ನು ಮುಗಿಸುತ್ತಾ ಇಲ್ಲಿಂದ ಅಲ್ಲಿಗೆ ತೆರಳೋಣ ಅನ್ನುವಂತಹ ಮಾತನ್ನು ಹೇಳ್ತಾರೆ ಆಯಿತು ಅಂದಾಗ ಶಿಷ್ಯ ಗುರುದೇವ ಗುರುದೇವ ಬುದ್ಧ ಹೇ ಪೇಳ್ ಕಂದ ಶಿಷ್ಯ ಅಂಗುಲಿಮಾಲ ಅಂಗುಲಿಮಾಲ ಬುದ್ಧ ಶುಭಮಕ್ಕೆ ಆದರೇತಕ್ಕೆ ಉದ್ವೇಗ ಶಿಷ್ಯ ತಂದೆ ಆತನೀನಾಗಿ ಹನ್ ಅಂತ ಹೇಳಿ ಬುದ್ಧ ಬೀಳ್ತಾನೆ ಅದಕ್ಕೆ ಶಿಷ್ಯ ಹೇಳ್ತಾನೆ ಇಲ್ಲಿ ಆ ಬರುವಂತಹ ವ್ಯಕ್ತಿಯ ಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನ ಹೇಳ್ತಾನೆ ಇಲ್ಲಿ ಶಿಷ್ಯ ರಕ್ತದಲ್ಲಿ ಮಿಂದಿಹನ್ ವಿಕೃತಾಂಗನಾಗಿ ಹನ್ ದಾರಿ ಹೋಕರದಾರೋ ಆಸರೆಯ ನೀಡಿರಲ್ ಕರುಳು ಕತ್ತರಿ ಪಂತೆ ನರಳುತ್ತ ಬರುತ್ತಿಹನ್ ಎಲ್ಲರೂ ಅಯ್ಯೋ ಅಯ್ಯೋ ಎಂದು ನರಳುತ್ತಾರೆ ಏತಕಿ ಉದ್ವೇಗ ದುರ್ವಾರ ಕರ್ಮಗತಿ ಕರ್ಮ ಶಕಟದ ಲೋಹ ಚಕ್ರಕ್ಕೆ ತಲೆಯೊಡ್ಡಿ ನೋವಿಲ್ಲದಿರಬಹುದೇ ಈ ಕರ್ಮಚಕ್ರಕ್ಕೆ ನಾವೆಲ್ಲರೂ ನಾವು ಮಾಡಿದಂತಹ ಕರ್ಮಕ್ಕೆ ತಕ್ಕುದಾದಂತಹ ಶಿಕ್ಷೆಯನ್ನ ಪಡೆಯಲೇಬೇಕು ಆ ಕರ್ಮದಿಂದ ಮುಕ್ತಿಯಾದದನೇ ನಮಗೆ ಒಂದು ಮೋಕ್ಷ ದೊರೆಯೋದಕ್ಕೆ ಸಾಧ್ಯ ಅನ್ನುವಂತಹ ಮಾತು ಒಡಲೊಡನೆ ಜನಿಸಿದ ಕರ್ಮ ಕವಚದ ಹರಿದು ಕಿತ್ತೆಸೆದು ಬರುವಂದು ಒಂದಿನಿತು ರಕ್ತವು ರಕ್ತ ಉಕ್ಕಲೇ ಕೈ ಉದ್ವೇಗ ಕರ್ಮ ಸಿದ್ಧಾಂತದ ಹಿನ್ನೆಲೆಯಲ್ಲಿ
ಆ ಕರ್ಮ ನಮ್ಮನ್ನ ಅಳಿಸಿ ಹೋಗಬೇಕಾದ್ರೆ ಒಂದಿಷ್ಟು ನಮ್ಮ ದೇಹದಿಂದ ರಕ್ತವು ಸುರಿದರೆ ಅದೇನಾಯಿತು ಅನ್ನುವಂತ ಮಾತನ್ನು ಹೇಳಿದಾಗ ಅದಕ್ಕೆ ಹೇಳ್ತಾರೆ ಇಷ್ಟರಲ್ಲಿ ಇಬ್ಬರು ದಾರಿ ಹೋಗರು ನೆಮ್ಮಿ ನೆರಳುತ್ತಾ ಅಂಗುಲಿಮಾಲ ಅಲ್ಲಿ ಬರ್ತಾನೆ ಬಂದು ಎಲ್ಲಿ ಆ ನನ್ನ ತಂದೆ ಎಲ್ಲಿ ಎದೆಗಪ್ಪಿ ನರಿದ ಆ ಮಾತೆಯಲ್ಲಿ ಮಂಗಳದ ಕಂದ ಕಂದೆರೆದ ಆ ಗುರುವೆಲ್ಲಿ ನನ್ನೆದೆಯ ನೆಚ್ಚರಿಸಿ ಅರಿವ ಬೆಳಕನ್ನು ತಂದ ರವಿದೇವನಲ್ಲಿ ಅಂತಹ ಗುರುವಿನ ರೀತಿಯಲ್ಲಿ ವರ್ಣನೆಯನ್ನ ಮಾಡುತ್ತಾ ಬರುತ್ತಾನೆ ಅಂಗುಲಿಮಾಲ ಬುದ್ಧ. ಇದೋ ಇಲ್ಲಿ ಬಾಕಂದ ಎಂದು ಹೇಳಿದಂತಹ ಸಂದರ್ಭದಲ್ಲಿ ಎಂದು ಹೇಳಿ ಪೀಠದಿಂದೆದ್ದು ಅಂಗುಲಿಮಾಲನ ಬಳಿಗೆ ಬರುತ್ತಾನೆ. ಅಂಗುಲಿಮಾಲ ಬುದ್ಧನ ಪಾದದಡಿ ಕುಸಿಯುತ್ತಾನೆ. ಬುದ್ಧ ಅಲ್ಲೇ ನೆಲದ ಮೇಲೆ ಕುಳಿತು ಅಂಗುಲಿಮಾಲನ ತಲೆಯನ್ನು ತೊಡೆಯ ಮೇಲೆ ಇಟ್ಟುಕೊಳ್ಳುವಂತಹ ಒಂದು ಸನ್ನಿವೇಶ. ಬುದ್ಧ ಏನಿದು ಅಂಗುಲಿಮಾಲ, ಏನಾಯಿತು ಪುಣ್ಯಾಕ್ಷ? ಅಂಗುಲಿಮಾಲ ನೀರು ತಂದೆ ನೀರು ಅನ್ನುವಂತಹ ಮಾತನ್ನು ಹೇಳಿದಾಗ ಬುದ್ಧ ಆನಂದ ಆ ಕಮಂಡಲವನ್ನು ಆನಂದ ಕಮಂಡಲವನ್ನು ತಂದುಕೊಟ್ಟಂತಹ ಸಂದರ್ಭದಲ್ಲಿ ಬುದ್ಧನ ಕೈಗೆ ಕೊಡುತ್ತಾನೆ. ಬುದ್ಧ ದೇವ ಅಂಗುಲಿಮಾಲನ ಬಾಯಿಗೆ ನೀರನ್ನು ಹಾಕುವಂತಹ ಸನ್ನಿವೇಶ. ಅಂಗುಲಿಮಾಲ ಬದುಕಿದನು ತಂದೆ ತವ ಕೃಪೆಯಿಂದ ಓ ನಿನ್ನ ಕರುಣೆಯ ತೆರದಿ ಅಮೃತೋಪಮಂ ಈ ಜಲದಿಂ. ಅದಕ್ಕೆ ನಿನ್ನ ಕರುಣೆಯಿಂದ ನನಗೆ ಹೇಗೆ ಈ ಜಲ ಅಮೃತವಾಯಿತು ಅದೇ ರೀತಿಯಾಗಿ ನಿನ್ನ ಕರುಣೆಯಿಂದ ನಾನು ಇವತ್ತು ಬದುಕಿದೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅಷ್ಟರಲ್ಲಿ ಉಳಿದ ಶಿಷ್ಯರು ಸುತ್ತ ನೆರೆದು ಅವನ ಗಾಯಗಳನ್ನು ತೊಳೆದು ಮದ್ದು ಹಾಕಿ ಬಟ್ಟೆ ಕಟ್ಟುತ್ತಾರೆ. ಬುದ್ಧ ಪೇಳ್ಕಂದ ಪುಣ್ಯಾಕ್ಷ ಏತಕಿ ಪರಿಯಾಯಿತು ಹವೆ ಹೊಗೆಯಾಡಿತೇನೆ ಜನ ನಿನ್ನ ಹೊಡೆದರೆ ಪುಣ್ಯಾಕ್ಷ ಒಂದೇ ಕಣ್ಣು ನೋಡುತ್ತಿದೆ ಮತ್ತೊಂದಕ್ಕೇನಾಯಿತು? ಈ ಎಲ್ಲಾ ದೇಹಕ್ಕಾಗಿರುವಂತಹ ಊನಗಳನ್ನ ಬುದ್ಧ ದೇವ ಗಮನಿಸಿದಾಗ ಅದಕ್ಕೆ ಆನಂದ ಹೇಳ್ತಾನೆ. ಗುರುದೇವ ತಲೆಯೊಡೆದು ಮತ್ತಿದೋ ಸೋರುತ್ತಿದೆ ರಕುತ. ಇಲ್ಲಿ ತಲೆಗೆ ಕೂಡ ಗಾಯವಾಗಿರುವಂತಹದ್ದು, ಒಂದು ಕಣ್ಣಿಗೆ ಗಾಯವಾಗಿರುವಂತಹದ್ದು, ರಕ್ತ ಸುರಿಯುತ್ತಿರುವಂತಹದ್ದು. ಬುದ್ಧ ಮತ್ತಷ್ಟು ಮದ್ದತ್ತಾಗಿಲ್ಲಿ ಆನಂದ ಎಂದು ಹೇಳಿ ಆನಂದನ ಕೈಯಿಂದ ಒಂದು ಔಷಧಿಯನ್ನು ತೆಗೆದುಕೊಂಡು ಆತನ ತಲೆಗೆ ಔಷಧವನ್ನು ಲೇಪಿಸಿ ಆತನಿಗೆ ಶುಶ್ರೂಷೆಯನ್ನ ಮಾಡುವಂತಹದ್ದು. ಹೊರೆ ಕಂದ ಏಕೆ ಹಿಂಜರಿಯುತ್ತೀನಿ? ಅದಕ್ಕೆ ನೀನು ನನ್ನ ತೊಡೆಯ ಮೇಲೆ ಮಲಗಿಕೋ ಅನ್ನುವಂತಹ ಮಾತನ್ನು ಹೇಳಿದಾಗ ಶಿರವನಿಟ್ಟು ಮಲಗಿಕೋ ಅಂತ ಹೇಳಿದಾಗ ಅಂಗುಲಿಮಾಲ ಏನನ್ನೊರೆಯಲಿ ತಂದೆ ಜನ ಬಡಿದರೆನ್ನಲೇ ಅದು ಸುಳ್ಳು ಜನಪದದ ಬಂಧುಗಳಿಗಾನಿತ್ತ ಕಾಣಿಕೆಯ ಎಂದು ಹಿಂತಿರುಗಿ ನೀಡಿದರವರು ಒಳಿತೊಂದು ಸ್ವೀಕರಿಸಿ ಬಂದಿಹೆನು. ನಾನು ಜನರೇ ನನಗೆ ನಾನು ಕೊಟ್ಟಂತಹ ಅಂಶವನ್ನು ನನಗೆ ಮರಳಿ ಕೊಟ್ಟರು ಅಂತ ಹೇಳಲೆ ಏನೆಂದು ಹೇಳಲಿ ನಾನು ನಿನಗೆ? ಬುದ್ಧ ಎಲ್ಲರೂ ಅರಿವಂತೆ ನುಡಿಕಂದ ಏನಾಯಿತು? ನನಗೊಬ್ಬರಿಗೆ ತಿಳಿಯುವಂತಹ ರೀತಿಯಲ್ಲ, ಎಲ್ಲರಿಗೂ ತಿಳಿಯುವ ಹಾಗೆ ಹೇಳು ಅಂಗುಲಿಮಾಲ ಅಂತ ಹೇಳಿದಾಗ ಏನು ಅಂಗುಲಿಮಾಲ ಹೇಳ್ತಾನೆ, ಏನು ಆಗಲೇ ಇಲ್ಲ, ನೀನಿತ್ತ ಪಾತ್ರೆಯನ್ನು ಹಿಡಿದು ಭಿಕ್ಷೆಗೆ ನಡೆದೆ, ಭಿಕ್ಷೆ ತಾಯೇ ಎಂದೆ, ನಾನಂದು ಖಡ್ಗಕಾಳಿಯ ಹೊತ್ತು ನಡೆವದಂದು ಎಂತೋ ಮೂರ್ಛೆಗೆ ಸಲ್ಲದೆ ಅಂತಿಂದು ಉಳಿದವರು ಗುರುತಿಸುತ್ತೆ ನನ್ನನ್ನು ಮೇಲೆ ವಾಯಿತೆ ಬಂದು ಕೈಗೆ ಸಿಕ್ಕಿದ ಕೊಡಲಿ ಕುಡುಗೋಲುಗಳನ್ನು ತಂದು ಕಣ್ಣು ಕಿವಿಗಳಿಗೆ ಲೆಕ್ಕಿಸದೆ ನಡು ನಡುವೆ ಶಪಿಸುತ್ತ ಹೇರಿದರು. ಬುದ್ಧ ಸುಮ್ಮನಿದ್ದೆಯೇ ಆಗ ಅವರು ಪಡೆಯುವಾಗ ಎಂದು ಹೇಳಿ ಕೇಳಿದಾಗ ಅಂಗುಲಿಮಾಲ ನಿಷ್ಕಲ್ಮಶವಾಗಿ ಆ ಸಂದರ್ಭದಲ್ಲಿ ನಾನು ಏನಂದುಕೊಂಡೆ, ನಾನು ಉಳಿಯೋದಕ್ಕೆ ಏನು ಕಾರಣ ಅನ್ನುವಂತ ಮಾತನ್ನು ಕೂಡ ಹೇಳ್ತಾನೆ. ಇಲ್ಲ, ಪೆಟ್ಟು ಪೆಟ್ಟಿಗೂ ಕೂಡ ಜಯ ಬುದ್ಧ ಗುರುದೇವ ಜಯ ಬುದ್ಧ ಗುರುದೇವ ಎನ್ನುತ್ತಿದ್ದೆ. ಓ ಪಾಪ, ಅದು ತಾನೇ ಏನೇಟು, ನಾಗೈದ ಕರ್ಮವನ್ನು ನೆನೆಯುತ್ತಿದೆ, ಅದರ ಮುಂದಿದು ಅಲ್ಪಸಿಸು. ನಾನು ಅವರಿಗೆ ಕೊಟ್ಟಂತಹ ಒಂದು ಶಿಕ್ಷೆಯ ಎದುರಿಗೆ ರೌದ್ರ ಒಂದು ರಕ್ತ ಪಿಪಾಸಿಗೆ ಅವರು ಕೊಟ್ಟಂತಹ ಈ ಏಟುಗಳು ಅತ್ಯಂತ ಕಡಿಮೆ ಎನ್ನುವಂತಹ ಮಾತು. ಒಂದೊಂದು ಆಘಾತಕ್ಕೂ ಮೈ ಉಬ್ಬುತ್ತಿತ್ತು, ಎದೆ ನಲಿಯುತ್ತಿತ್ತು, ಸುತ್ತಲೂ ಉನ್ಮತ್ತರವ ನಡುವೆ ಘಾತಗಳ ಮಾಲೆ, ಸಂತೆ ಮಂದಿಯ ನಡುವೆ ನಿಂತು ನೋಡುವ ಶಿಶುವ ಹೋಲಿದ್ದೆ. ಕೊಟ್ಟ ಕೊನೆಯ ಆಘಾತ ಅಪೂರ್ವದ ಅನುಭೂತಿಯನ್ನು ಉಸಿರಲಾರದೆ ತಂದೆಯರು ತಲ್ಲಣಿಸುತ್ತಿದೆ, ಬಿಕ್ಕುತ್ತಿದೆ. ಕೊಟ್ಟ ಕೊನೆಯ ಆಘಾತ ನನ್ನ ಸಹ್ಯದ ಮುಖಕ್ಕೆ ಕನ್ನಡಿಯ ಹಿಡಿದ ತೆರ ಆ ದೈತ್ಯ ರೂಪಿನ ನರನು ಕೈಯ ಕೊಡಲಿಯ ನೆತ್ತಿ ತಲೆಯ ಮೇಲಿಳಿಹಿದನು. ಜೈ ಬುದ್ಧ ಗುರುದೇವ ಎಂದೆ. ತಲೆ ಸುತ್ತಿ ಒರಗಿದನು ಒಳಿತಕ್ಕೆ ಎದೆಯ ಕರ ಒಡೆದು ದೈಯ ಉಕ್ಕಿ ಹರಿಯಿತು ಕಡಲು.
ಹನಿಯೆಲ್ಲ ಹಾಲು ತೆರೆಯೆಲ್ಲ ಜೇನು ಸವಿದೆನೋ ನಾ ಸವಿದೆ ಎಲ್ಲ ಇಲ್ಲದೆ ಸವಿದೆ ಮುಳು ಮುಳುಗಿ ಮೇಲೆದ್ದು ತೆರೆ ತೆರೆಯಿಸಾಡಿ ಮತ್ತೆ ಮತ್ತದನೆ ಸವಿದೆ ಓ ಮತ್ತದು ಉಕ್ಕಿ ಬರುತ್ತಿದೆ ಕಡಲು ಹನಿ ಹನಿಯು ಮುತ್ತಾಗಿ ಮುತ್ತು ಹಾಲು ಮುತ್ತಾಗಿ ಹಾಲು ಹಿಂದುಗಡೆ ಜೇನು ಜೇನು ಹಿಂಗಡೆ ಹಾಲು ಹರಿದು ಬರುತ್ತಿದೆ ತಂದೆ ಉಕ್ಕಿ ಬರುತ್ತಿದೆ ತಂದೆ ನಾ ಮಿಂದೆನೋ ಮಿಂದೆ ಅನ್ನುವಂತ ಸಂದರ್ಭದಲ್ಲಿ ಬುದ್ಧ ನೀನೇ ಧನ್ಯನೈ ಕಂದ ಎಲ್ಲರಿಗೂ ಸುಲಭದಲ್ಲಿ ದೊರೆಯದಿ ಆನಂದ ಇಂತಹ ಕರ್ಮಪಾಶದಿಂದ ವಿಮುಕ್ತರಾಗುವಂತಹದ್ದು ಇಷ್ಟು ಸುಲಭದಲ್ಲಿ ದೊರೆಯುವಂತಹದ್ದಲ್ಲ ಅಂಗುಲಿಮಾಲ ಅಂತ ಹೇಳಿ ಬುದ್ಧ ಹೇಳಿದಾಗ ಕ್ಷೀಣಸ್ವರದಲ್ಲಿ ಅಂಗುಲಿಮಾಲ ಹೇಳ್ತಾನೆ ಎಲ್ಲರಿಗೂ ಸುಲಭದಲ್ಲಿ ದೊರೆಯದಿ ಆನಂದ ಬುದ್ಧ ನಂಕದಲ್ಲಿ ತಲೆಯಿಟ್ಟು ನಿದ್ರಿಪ ಆನಂದ ಬುದ್ಧಕರ ಸಂಸ್ಪರ್ಶದಮ್ಮದ ಮಧುರಾನಂದ ಎಲ್ಲರಿಗೂ ಸುಲಭದಲ್ಲಿ ದೊರೆಯದಿ ಆನಂದ ಬುದ್ಧ ನಂಕದಲ್ಲಿ ತಲೆಯಿಟ್ಟು ನಿದ್ರಿಸುವ ಆನಂದ ಬುದ್ಧಕರ ಸಂಸ್ಪರ್ಶದ ಅಮೃತ ಮಧುರಾನಂದ ಬುದ್ಧ ವಸ್ತ್ರಾಂಚಲದ ಮಲಯಾನಿಲಾನಂದ ಎಲ್ಲರಿಗೂ ಸುಲಭದಲ್ಲಿ ದೊರೆಯದಿ ಆನಂದ ಧನ್ಯ ನಾನ್ ತಂದೆ ಇನ್ನಿನಿತು ನೀರ್ ಅನ್ನುವಂತಹ ಮಾತನ್ನು ಹೇಳಿದಾಗ ಬುದ್ಧ ದೇವ ಮತ್ತಷ್ಟು ನೀರನ್ನ ಅಂಗುಲಿಮಾಲನಿಗೆ ಕುಡಿಸುತ್ತ ನೀನಿನ್ನು ನುಡಿವೆಯನ್ ನುಡಿಯಲಾರೆನ್ ಬಳಿಕ ಓ ತಂದೆ ನೀನಂದು ಬಂದುದು ನೀನಿನ್ನು ನಿಂತಿಲ್ಲ ನಿಂತೇ ಇರುವೆನು ನಾನು ಎಂದೊರೆದ ಉಸಿರು ಹಾರುವ ಮುನ್ನ ಅದರ ಅರ್ಥವನ್ನು ಅರಿವ ಬಯಕೆಯಾಗಿದೆ ನನಗೆ ಅದಕ್ಕೆ ನಿಲ್ಲು ನಿಲ್ಲು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾನು ನಿಂತಿರುವೆನು ನೀನೇ ನಿಂತಿಲ್ಲ ಅಂತನ್ನುವಂತಹ ಮಾತನಾಡಿದ್ದೆ ಅದರ ಅರ್ಥ ನಾನು ಸಾಯುವ ಕೊನೆಯಲ್ಲಾದರೂ ತಿಳಿದುಕೊಳ್ಳಬೇಕೆನ್ನುತ್ತಿದ್ದೆ ಆದರೆ ಅದೀಗ ಅರ್ಥವಾಗುತ್ತಿದೆ ಎನ್ನುವಂತಹ ಮಾತು ಅದಕ್ಕೆ ಇಲ್ಲಿ ಬುದ್ಧ ಹೇಳುವಂತಹ ಮಾತು ಏನಂತಂದ್ರೆ ಕಂದ ಅದು ಮುಗಿದ ಕತೆ ಕರ್ಮ ಚಕ್ರಕ್ಕೆ ಸಿಲುಕಿ ಸುತ್ತುತ್ತಲೇ ನೀನಿರುವೆ ಎಂದೆಂದೇ ಇಂದಿನ ಪರಿ ಬೇರೆ ಆವಾಗ ಕರ್ಮಚಕ್ರಕ್ಕೆ ನೀನು ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿಯಲ್ಲಿದ್ದೆ ಇವತ್ತು ಆ ಕರ್ಮಪಾಶದಿಂದ ನೀನು ಮುಕ್ತವಾಗಿರುವೆ ನೀನದನ್ನು ಮುಗಿಸಿರುವೆ ನಿಲುಗಡೆಯೇ ನೈದಿರುವೆ ಈಗ ನೀನು ನಿಲ್ಲುವಂತಹ ಅಗತ್ಯತೆ ಇಲ್ಲ ನೀನು ಇವಾಗ ನಿಂತಿರುವೆ ಅಂತಹ ಸ್ಥಿತಿಯನ್ನು ನೀನು ಮೋಕ್ಷದ ನಿರ್ವಾಣದ ಒಂದು ಸ್ಥಿತಿಗೆ ಹೋಗೋದಕ್ಕೆ ತಯಾರಿಯಾಗಿರುವೆ ಎನ್ನುವಂತಹ ಮಾತನ್ನು ಹೇಳ್ತಾನೆ ಅದಕ್ಕೆ ಅಂಗುಲಿಮಾಲ ಕರುಣಾಳು ಗುರುದೇವ ಜನರೇಕೆ ಕಣ್ಣೊಂದ ಉಳಿಸಿದರೋ ಎಂದಾನು ಚಿಂತಿಸುತ್ತಲಿದ್ದೆ ಅರಿವಾಗುತ್ತಿದೆ ಈಗ ನಿನ್ನ ಮುಖ ದರ್ಶನ ಮಾಡುತ್ತಾ ಮಾಡುತ್ತಾ ಪರಮ ವಿಶ್ರಾಂತಿಯನ್ನು ಪಡೆದು ಭಾಗ್ಯವನ್ನಿತ್ತು ಪುಣ್ಯಾತ್ಮರುಳುಹಿದರು ಅದಕ್ಕೆ ಒಂದು ಕಣ್ಣಿಗೆ ಮಾತ್ರ ನನಗೆ ಹೊಡೆದಿರುವಂತಹದ್ದು ಇನ್ನೊಂದು ಕಣ್ಣು ಏಕೆ ಉಳಿಸಿದ್ದಾರಂದ್ರೆ ನಿನ್ನನ್ನು ನೋಡಿ ಆನಂದ ಪಡಲಿ ಎನ್ನುವಂತಹದ್ರಿಂದ ನನಗೆ ಸಂತೋಷವಾಗ್ತಾ ಇದೆ ಅಂದ್ರೆ ಈ ಒಂದು ಕಣ್ಣಿನಿಂದ ನಾನು ನಿನ್ನನ್ನು ನೋಡುತ್ತಿದ್ದೆ ಎನ್ನುವಂತಹ ಮಾತು ಬುದ್ಧ ಹಾಲತ ಆನಂದ ಆತನಿಗೆ ಕುಡಿಯೋದಕ್ಕೆ ಹಾಲನ್ನ ಕೊಡುವಂತಹದ್ದು ಕುಡಿ ಕಂದ ಚೇತರಿಸಿಕೋ ಈಗ ಬಳಿಕ ನುಡಿ ಈ ಹಾಲನ್ನು ಕುಡಿದು ಸ್ವಲ್ಪ ಚೇತರಿಸಿಕೋ ಆನಂತರ ನೀನು ಮುಂದಿನ ಮಾತನ್ನು ನುಡಿ ಎಂದಾಗ ಹಾಲನ್ನು ಕುಡಿದು ಅಂಗುಲಿಮಾಲ ನಿನ್ನ ಕಣ್ಣಿದು ತಂದೆ ತಾಯಿಯ ತೆರದಲ್ಲಿ ಹಸಿರು ಬಯಲಾಗುತ್ತಿದೆ ಅದು ನಾನು ಎಳೆಸಿಸು ಬಾ ಆಟವಾಡುವ ನೀನಾನು ಧವಳಾಂಗ ಓ ಮರೆತ ಕೆಳೆಯ ನೈ ಹಸಿರು ಬಯಲಾಟ ಸಾಕಾಯಿತು ಬಾ ಅದು ಕಡಲ ಮೊರೆಯುತ್ತಿದೆ ಉಕ್ಕಿ ಹರಿಯುತ್ತಿದೆ ಬಾ ಗೆಳೆಯ ಬಾ ತೆರೆಯ ಕುದುರೆಯ ನೇರಿ ಸುತ್ತೋಣ ಬಾ ಕೆಳೆಯ ಅದೋ ಕಡಲ್ ಹೀಗೆ ಹೇಳುತ್ತಾ ಕಣ್ಣು ಮುಚ್ಚುತ್ತಾನೆ ತಲೆಯನ್ನ ಕುಸಿದು ಬೀಳುವಂತಹದ್ದು ಅಂಗುಲಿಮಾಲನದ್ದು ಅದಕ್ಕೆ ಬುದ್ಧ ಆನಂದ ಸೋದರರೇ ಹೇಗೆ ಈ ಕಂಬನಿ ಮಾಲೆ ಬಗೆ ಮುಗುಳ ಮಾಲೆಯಂ ಮೇನ್ ಜಗದ ಪೂಜೆಯಂ ಕೈಗೊಳ್ಳುವ ಪುಣ್ಯ ಭಾಜನದ ಮೂರ್ತಿಗಿಂತೇತಕ್ಕೆ ಅಶ್ರುಮಾಲೆ ಸಮರ್ಪಣಮ್ ಹೇಳುತ್ತ ಇವನಂತೆ ಕರ್ಮಕ್ಕೆ ಅಣಿ ಮಾಡಿ ಎನ್ನುವಂತಹ ಮಾತನ್ನು ಹೇಳಿದಾಗ ಇಲ್ಲಿ ಆನಂದ ನಿನ್ನೆ ನಿನ್ನ ಕರುಣಾಳಿನ ಪುಣ್ಯ ಸಂಸ್ಪರ್ಶನದಿ ಜಾಲಿತರು ಚಂದನದ ಮರವಾಯಿತು ಕೆತ್ತಿದರು ಕಂಪನೆ ಸೂಸಿತ್ತು ಇಂದೀಗ ತನ್ನನೇ ತಾ ದಹಿಸಿ ಜಗಕಿದೋ ಸಾರಲಿದೆ ನಲುಮೆಯ ಸಂದೇಶ ಅದಕ್ಕೆ ಹೇಗೆ ಒಂದು ಗಿಡ ಇಲ್ಲಿ ವಿವರಣೆ ಕೊಡ್ತಾನೆ ಜಾಲಿಯ ಗಿಡ ಕೂಡ ಇಲ್ಲಿ ಆ ಚಂದನದ ಸಂಸ್ಪರ್ಶದಿಂದ ಅದು ಸುಟ್ಟರೂ ಕೂಡ ಹೇಗೆ ಚಂದನದ ಒಂದು ತನ್ನ ಪರಿಮಳವನ್ನು ಕೊಡುತ್ತೋ ಆ ರೀತಿಯಾಗಿ ಅದು ಪರಿವರ್ತನೆ ಆಯಿತು ಅನ್ನುವಂತಹ ಮಾತನ್ನು ಹೇಳುವಂತಹದ್ದು ಅದಕ್ಕೆ ಬುದ್ಧ ಶುಭಮಕ್ಕೆ ಸೊಗಮಕ್ಕೆ ಧರ್ಮಕ್ಕೆ ಮಂಗಳ ಅದಕ್ಕೆ ಶುಭವಾಗಲಿ ಸೊಗಸಾಗಲಿ ಧರ್ಮಕ್ಕೆ ಮಂಗಳವಾಗಲಿ ಎನ್ನುತ್ತಾ ಹೇಳುತ್ತಲೇ
ತೆರೆ ನಿಧಾನವಾಗಿ ಈ ನಾಟಕದ ಹಿಮ್ಮೇಳದ ರೀತಿಯಲ್ಲಿ ಗಾಯನ ಬರುವಂತಹದ್ದು. ಒಲುಮೆ ಕೇಳೆ ನಲುಮೆ ಕೇಳೆ ಹಗೆಗೂ ಕೇಳೆ ಅವನ ಶ್ರೀಚರಣಂ ಸಂಸ್ಪರ್ಶದಿ ಬಗೆಯ ಧವಳರಳಿಪ ಮಂದ ಸ್ಮಿತ ಸುಮನೋ ಸುಮನೋಜ್ಜಲ ಕಿರಣಮಂ ಮುಗಿಲಂಚಿನ ಬಗೆಯೆತ್ತರ ದಿಂದೆ ಭುವಿ ಮುಟ್ಟುವವಂ ಜಗಬಿತ್ತರ ಮುಗಿಲೆತ್ತರ ಮುಗಿಲೆತ್ತರ ಸ್ವನ್ಮಾಡವ ಕಟ್ಟುವವಂ ಚೈತನ್ಯದ ಮಂದಾನಿಲ ನೊರು ಜಗವಂ ಸುತ್ತಿರುವಂ ಆ ಬುದ್ಧಗೆ ಶ್ರೀ ಶುದ್ಧಗೆ ಬದ್ಧಾತ್ಮರ ಭುವಿ ಬಾಳಿನ ಹರಣಂ ಇದೋ ಶರಣಂ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಒಟ್ಟಿನಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ, ಒಳ್ಳೆಯ ಒಂದು ಗುರು ದೊರೆತಂತಹ ಸಂದರ್ಭದಲ್ಲಿ ಎಂತಹ ಒಂದು ವ್ಯಕ್ತಿಯನ್ನು ಕೂಡ ಪ್ರೀತಿ ಮತ್ತು ಕರುಣೆ ಮತ್ತು ವಾತ್ಸಲ್ಯಗಳಿಂದ ಆತನನ್ನು ಒಬ್ಬ ಒಳ್ಳೆಯ ಶಿಷ್ಯನಾಗಿ ಒಬ್ಬ ಒಳ್ಳೆಯ ಒಂದು ಧರ್ಮದಲ್ಲಿ ನಡೆಯುವಂತಹ ನಾಗರಿಕನನ್ನಾಗಿ ಪರಿವರ್ತಿಸಲು ಸಾಧ್ಯವಾಗುತ್ತೆ ಎನ್ನುವಂತಹದ್ದೇ ಈ ಪಾಠದ ಮುಖ್ಯ ಉದ್ದೇಶ. ಅದಷ್ಟೇ ಅಲ್ಲ, ಇಲ್ಲಿ ನಾವು ಇಂದಿನ ಪ್ರಸ್ತುತ ಕಾಲಘಟ್ಟಕ್ಕೆ ಹಿಂಸೆಯಿಂದ ಅಹಿಂಸೆಯೆಡೆಗೆ ಸಾಗುವಂತಹದ್ದು ನಮ್ಮೆಲ್ಲರ ಒಂದು ಬಹುಮುಖ್ಯವಾದಂತಹ ಒಂದು ಕರ್ತವ್ಯ ಅನ್ನುವಂತಹದ್ದು. ಅದಕ್ಕಾಗಿಯೇ ಇಲ್ಲಿ ಈ ಒಂದು ಪಾಠದ ಮುಖ್ಯ ಉದ್ದೇಶ ಅಹಿಂಸೆ ನಮ್ಮ ಪರಮೋಧರ್ಮವಾಗಲಿ ಅನ್ನುವಂತಹ ಮಾತು. ಸರ್ವೇ ಜನ ಸುಖಿನೋ ಭವಂತು.